ವಿಜಯಲಕ್ಷ್ಮಿ ಅವರೇ, ಈಗ ನಿಮ್ಗೆ ಆಪರೇಷನ್ ಆಗಿ ಎಷ್ಟು ದಿನ ಆಗಿದೆ? ಈಗ 15 ದಿನ ಆಗಿದೆ. ಇದು ಮಂಡಿ ನೀರ್ ರಿಪ್ಲೇಸ್ಮೆಂಟ್, ರೈಟ್ ನೀರ್ ರಿಪ್ಲೇಸ್ಮೆಂಟ್ ಮಾಡ್ಬಿಟ್ಟು 15 ದಿನ ಆಗಿದೆ. ಈಗ ಹೇಗೆ ಅನ್ಸುತ್ತೆ ನಿಮ್ಗೆ 15 ದಿನದಲ್ಲಿ ನೋವು ಹೇಗಿದೆ? ನೋವೇನಿಲ್ವಾ? ಕಾಲು ಉದ್ದ ಮಾಡಿ ತೋರಿಸಿ ಮತ್ತೆ. ಓಕೆ ಮಡ್ಚಿ. ಓಕೆ ಉದ್ದ ಮಾಡಿ. ಚೆನ್ನಾಗಿ ಅನ್ಸುತ್ತ? ನೋವೇನಿಲ್ಲ, ಕಂಫರ್ಟಬಲ್ ಇದೀರಲ್ಲ. ಆಪರೇಷನ್ ಆಗಿ 15 ದಿನ ಆಗಿದೆ, ಚೆನ್ನಾಗಿದ್ದೀರಿ ಅಲ್ವಾ? ಇವಾಗ ಆಪರೇಷನ್ ಮುಂಚೆ ಭಯ ಆಯ್ತು ಆಪರೇಷನ್ ಬಗ್ಗೆ ನಿಮ್ಗೆ? ಮುಂಚೆ ಭಯ ಆಯ್ತು. ಓಕೆ ಈಗ ಏನನ್ಸುತ್ತೆ ಆ ಭಯದ ಬಗ್ಗೆ? ಪರವಾಗಿಲ್ಲ ಅನ್ಸುತ್ತೆ. ಏನಂತ ಏನ್ ನೋವಿಲ್ಲ ಅಲ್ಲ? ಏನಿಲ್ಲ. ಓಕೆ ಹೇಗೆ ನಡೀತಾ ಇದ್ದೀರಿ ಸರ್ ನಿಮ್ ಬಿಸ್ನೆಸ್? ಬಹಳ ಅದ್ಭುತ ಆಯ್ತು. ನಾವು ಇದನ್ನ ಕೇಳ್ಕೊಂಡು ಸುಮ್ನೆ ವೇಸ್ಟ್ ಮಾಡಿ ಟೈಮ್ ಮಾಡಿಸಿದ್ರು, ಒಳ್ಳೇದಾಯ್ತು. ಈಗ ಒಳ್ಳೇದಾಯ್ತು. ವೆರಿ ಗುಡ್, ವೆರಿ ಗುಡ್ ಸರ್. ನಿಮಗೆ ಒಳ್ಳೆ ಎನ್ಕರೇಜ್ಮೆಂಟ್ ಇದೆ ಮನೇಲಿ ಅಲ್ವಾ? ಚೆನ್ನಾಗಿ ಓಡಾಡ್ತಿದ್ದೀರಿ, ಚೆನ್ನಾಗಿ ನೋಡ್ಕೊತಾರೆ ಮೊಮ್ಮಕ್ಕಳು. ಇವ್ರೆ ಸಾಕು, ಕ್ಲೀನ್ ಆಗಿ ನಿಲ್ಸ್ಕೊಂಡು ಕರ್ಕೊಂಡು ಹೋದ್ರು. ಮೊಮ್ಮಕ್ಕಳ ಜೊತೆ ಆಟ ಆಡಕ್ಕೆ ಶುರು ಆಗ್ಬೇಕು ನೀವು ಅಲ್ವಾ? ಹೌದು. ಓಕೆ ಸರಿ, ನಾವು ಚೆನ್ನಾಗಿದ್ರಪ್ಪ ಅವರು ಚೆನ್ನಾಗಿರ್ತಾರ. ಸಂತೋಷ ಆಯ್ತಾ? ಸಂತೋಷ ಆಯ್ತು. ಓಕೆ ಫೈನ್, ನಿಮಗೆ ಚೆನ್ನಾಗಿದ್ರೆ ಸಾಕು. ನಮ್ಮ ಹುಡುಗ ಅಂತ ಪಾಪ ತುಂಬಾನೇ ಹೆಂಗೋ, ಎಲ್ಲರೂ ಚೆನ್ನಾಗಿ ನಮ್ಮನೇಲಿ ಎಲ್ಲರೂ ಓಡಾಡ್ತಾರೆ, ಇವ್ರ ತರ ಕುತ್ಕೊಂಡ್ರೆ ಅವ್ರಿಗೂ ಒಂಥರ ಬೇಜಾರಾಗೋದು ಅಲ್ವ? ಸ್ವಲ್ಪ ಚೆನ್ನಾಗಿ ಓಡಾಡಿದ್ರೆ ಅವ್ರಿಗೂ ಮನೆ ಒಳಗೆ ನೆಮ್ಮದಿ ಇರುತ್ತೆ. ಇವಾಗ ನೀವು ಯಾರ ಮೇಲೆ ಡಿಪೆಂಡ್ ಆಗೋದು ಬೇಕಾಗಿಲ್ಲ, ನಿಮ್ಮ ಕೆಲಸ ನೀವು ಮಾಡ್ಕೋಬಹುದು, ಚೆನ್ನಾಗಿ ಓಡಾಡ್ಬೋದು, ಎಲ್ಲರೂ ಸಮವಾಗಿ ಓಡಾಡ್ಬೋದು, ಎಲ್ಲ ಕಡೆನು ಹೋಗ್ಬೋದು ಅಲ್ವಾ? ಒಟ್ಟಿನಲ್ಲಿ ಸಮಾಧಾನ ಆಗಿದೆ, ಚೆನ್ನಾಗಾಗಿದೆ ಅಲ್ವಮ್ಮ? ಓಕೆ ಫೈನ್, ವೆರಿ ಗುಡ್, ಥ್ಯಾಂಕ್ ಯು.